नमस्कार इवत्तिन टॉपिक तुम्बाने इंटरेस्टिंग टॉपिक बहळष्टु जन गैंग्रीन डायबिटिस आदवरिगे गैंग्रीन याक आगुत्ते मत्ते डायबिटिस इल्लदवरिगे गैंग्रीन याक आगुदिल्ल अंतेल्ल क्वेश्चन माडुत्तिद्रु सो प्रतियोब्बरिगू अदन्न हेळोदक्किंत ओंदु वीडियो माडिबिट्रे एल्लरिगू अदर बग्गे नालेज बर्तदे अन्नो दृष्टियिंद इवत्तिन विषय अंद्रे गैंग्रीन मत्ते नानु सुमारु ओंदूवरे वर्षदिंद इदर बग्गे एल्ल रिसर्च माड्ता इद्दीनि सो ना हेळुवंत प्रतियोंदू विषय साइंटिफिकली प्रूव्ड इरुत्तदे सो मोदलनेदागि डायबिटिस इल्लदवरिगे अंद्रे यारु फिट इद्दारे अवरिगे याव रीतियागि वुंड्स अंद्रे गाय रिपेर आगुत्तदे अन्नोदर बग्गे तिळिसिकोळ्तिदे अदक्कोंदु एग्जांपल कोड्ता इद्दाने नोडि केळोंदु कडे एल्ल स्ट्रैक् आगुत्ते स्ट्रैक् आदवाग ई जन मॉब बहळष्टु जन बंदुबिडुत्तारे केळोरु कल्लु तुरितारे केळोरु बेंकि हाक्तारे केलोर लाइट कम उतर केलोर निम्म वाटर लाइन हाँतर यह टाइप माता सो फस्ट अदान कड़मे बरता बरवर पोलिस पोलिस फोर्स बरत पोलिस फोर्स ट्राई मे अरे अस्ट गलाटे मे ओडस पोलिस कंट्रोल आगे आव मिलिट्री कल्तर सो मिलिट्री बंद ओडसी आ जग खाली अदर नंतर अंतर अब रिनोवेशन आगे स्वल्प दिन एज इट इज मदद आगे तो अदे रीति आगते सो इे ताब स्वस्थ व्यक्ति अंदर सरिया डायबिटिस कल के गाय आगे अंतक गाय गाय आगे ऐरिया ನಿಮ್ಮ ಬ್ಯಾಕ್ಟೀರಿಯಾಸ್ ವೈರಸ್ ಫಂಗಸ್ ಎಲ್ಲ ಎಂಟ್ರಿ ಆಗ್ತದೆ ಯಾಕಂದ್ರೆ ನಮ್ಮದು ಸ್ಕಿನ್ ಏನಿದೆ ಔಟರ್ ಲೇಯರ್ ಅದು ಆಕ್ಚುಲಿ ಪ್ರೊಟೆಕ್ಷನ್ ಅದರೊಳಗಿಂದ ಯಾವುದು ಹೋಗಲ್ಲ ಯಾವಾಗ ಅಲ್ಲಿ ಗಾಯ ಆಯ್ತು ಈ ಎಲ್ಲ ಬ್ಯಾಕ್ಟೀರಿಯಾಸ್ ವೈರಸ್ ಫಂಗಸ್ ಗೆ ಒಳಗೆ ಎಂಟ್ರಿ ಆಗಲಿಕ್ಕೆ ಚಾನ್ಸ್ ಐತೆ ಅವೆಲ್ಲ ಎಂಟ್ರಿ ಆಗಿಬಿಡ್ತವೆ ಆವಾಗ ಫಸ್ಟ್ ಕೆಲಸ ಅಂತ ಹೇಳಿದ್ರೆ ಕೋಯಾಗುಲೇಷನ್ ಅಂದ್ರೆ ನಮ್ಮ ರಕ್ತವನ್ನ ಮೇಲೆ ಹೆಪ್ಪುಗಟ್ಟೋದು ಅದಕ್ಕೆ ಕೋಯಾಗುಲೇಷನ್ ಅಂತ ಹೇಳ್ತಾರೆ ಆ ಪ್ರಕ್ರಿಯೆ ನಡೆಯುತ್ತದೆ ಅದಕ್ಕೆ ವಿಟಮಿನ್ ಕೆ ಮತ್ತೆ ಥ್ರೋಂಬಿನ್ ಪ್ರೋಥ್ರೋಂಬಿನ್ ಇವೆಲ್ಲ ಹೆಲ್ಪ್ ಮಾಡುತ್ತೆ ಸೋ ಅದನ್ನ ಮೊದಲನೇ ಫಸ್ಟ್ ಕ್ರಿಯೆ ಅಂತ ಹೇಳಿದ್ರೆ ಹೆಪ್ಪುಗಟ್ಟೋದು ಮೇಲಿನ ಭಾಗ ಸೋ ಆವಾಗ ಏನಾಗ್ತದೆ ಹೆಪ್ಪುಗಟ್ಟು ಮೊದಲು ಏನು ನಿಮ್ಮದು ವೈರಸ್ ಬ್ಯಾಕ್ಟೀರಿಯಾಸ್ ಫಂಗಸ್ ಏನೋ ಒಳಗೆ ಎಂಟ್ರಿ ಮಾಡಿದಾರೆ ಅದಷ್ಟೇ ಒಳಗಿರುತ್ತೆ ಮತ್ತೆ ಬಾಕಿದ ಏನಾಗಿರುತ್ತೆ ಅಂತ ಹೇಳಿದ್ರೆ ಮತ್ತೆ ಎಂಟ್ರಿ ಆಗೋದಿಲ್ಲ ಯಾಕಂದ್ರೆ ಅಲ್ಲಿರುವಂತ ಹೆಪ್ಪುಗಟ್ಟಿದ್ರಿಂದ ಸೋ ಅದು ಒಳಗೆ ಏನೋ ಹೋಗಿರ್ತವೆ ಆವಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮದು ಪೊಲೀಸ್ ಅಂತ ಹೇಳಿದ್ರೆ ನಿಮ್ಮ ಇದು ರೆಡ್ ಬ್ಲಡ್ ಸೆಲ್ಸ್ ಮತ್ತೆ ವೈಟ್ ಬ್ಲಡ್ ಸೆಲ್ಸ್ ಈ ರೆಡ್ ಬ್ಲಡ್ ಸೆಲ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೆಮೋಗ್ಲೋಬಿನ್ ಅಂದ್ರೆ ಅದರಲ್ಲಿ ನಿಮ್ಮ ಆಕ್ಸಿಜನ್ ಅನ್ನು ಪ್ರತಿಯೊಂದು ಏರಿಯಾಕ್ಕೆ ಮುಟ್ಟಿಸುವ ಕೆಲಸ ರೆಡ್ ಬ್ಲಡ್ ಸೆಲ್ಸ್ ರೆಡ್ ಬ್ಲಡ್ ಸೆಲ್ಸ್ ಮಾಡುತ್ತೆ ವೈಟ್ ಬ್ಲಡ್ ಸೆಲ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದೇನು ಬ್ಯಾಕ್ಟೀರಿಯಾಸ್ ಬಂದಿರ್ತದೆ ಅಥವಾ ವೈರಸ್ ಅಥವಾ ಇದೇನೋ ಇರ್ತದೆ ಫಂಗಸ್ ಇರ್ತದೆ ಅದ್ರ ಜೊತೆಗೆ ಫೈಟ್ ಮಾಡಿ ಅದಕ್ಕೆ ಹೊರಗಾಗಲಿ ಟ್ರೈ ಮಾಡ್ತದೆ ಬಟ್ ಅವು ಈ ಬಂದಂತ ಅದರ ಕ್ವಾಂಟಿಟಿ ಅಂದ್ರೆ ನಿಮ್ಮ ಬ್ಯಾಕ್ಟೀರಿಯಾಸ್ ಎಲ್ಲ ಬಂದಿದೆಲ್ಲ ಆ ಕ್ವಾಂಟಿಟಿ ಜಾಸ್ತಿ ಆಗಿ ಇವರತ್ರ ತಡೆಗಟ್ಟಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಆವಾಗ ಟಿ ಸೆಲ್ ಮತ್ತೆ ಬಿ ಸೆಲ್ ಈ ಟಿ ಸೆಲ್ ಬಿ ಸೆಲ್ ಅಂತ ಹೇಳಿದ್ರೆ ಬೋನ್ ಮೇರೋ ಮತ್ತೆ ನಿಮ್ಮ ಇಲ್ಲಿ ಥೈಮಸ್ ಗ್ಲ್ಯಾಂಡ್ಸ್ ಅಂತ ಇರ್ತದೆ ಅಲ್ಲಿಂದ ಬರುವಂತದ್ದು ಈಗ ಬಿ ಸೆಲ್ ಅಂತ ಹೇಳಿದ್ರೆ ನಿಮ್ಮ ಅವರಿಗೆ ಮೆಮೊರಿ ತುಂಬಾನೇ ಮೆಮೊರಿ ಇರುತ್ತೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ವಿಷಯ ಹೇಳ್ಬೇಕಂತಾರೆ ಕೋವಿಡ್ ಟೈಮ್ನಲ್ಲಿ ನಾವು ಎಲ್ಲರಿಗೂ ಇಂಜೆಕ್ಷನ್ ಕೊಡ್ತಿದ್ರು ಆ ಇಂಜೆಕ್ಷನ್ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಈ ಕೊರೋನಾ ಟೈಮ್ನಲ್ಲಿ ಕೋವಿಡಿನ ಸೇಮ್ ಡೆಡ್ ಬಾಡಿಸ್ ಎಲ್ಲನ ಇಂಜೆಕ್ಟ್ ಮಾಡ್ತಿದ್ರು ಆವಾಗ ಅಟ್ಟಿ ಇದು ನಿಮ್ಮ ಬೋನ್ ಮೇಲಿಂದ ಆ ಬಿ ಸೆಲ್ ಬಂದ್ಕೊಂಡು ಅವ್ರ ಜೊತೆಗೆ ಬಿ ಸೆಲ್ ಮತ್ತೆ ಟಿ ಸೆಲ್ ಎಲ್ಲ ಬಂದ್ಕೊಂಡು ಅದ್ರ ಜೊತೆಗೆ ಫೈಟ್ ಮಾಡ್ತಿದ್ರು ಫೈಟ್ ಮಾಡಿದಾಗ ಅದು ಸ್ವಲ್ಪ ನಮಗೆ ಜ್ವರ ಬಂದಿತ್ತು ಅದು ಫೈಟ್ ಮಾಡಿದ್ರು ಆವಾಗ ಅದರ ಕಾಪಿ ಅಂದ್ರೆ ಈ ನಿಮ್ಮ ಬ್ಯಾಕ್ಟೀರಿಯಾಸ್ ಬಂದ್ರೆ ಅಥವಾ ವೈರಸ್ ಬಂದ್ರೆ ಯಾವ ಟೈಪ್ ನಾನು ಫೈಟ್ ಮಾಡ್ಬೇಕು ಅನ್ನೋದನ್ನ ಅದ್ರ ಕಾಪಿ ಇರ್ತದೆ ಸೊ ನೆಕ್ಸ್ಟ್ ಯಾವಾಗಾದ್ರೂ ಅದು ಕೊರೋನಾ ವೈರಸ್ ಬಂದ್ಬಿಟ್ಬಿಟ್ರೆ
ಅದರ ಜೊತೆಗೆ ಅವರಿಗೆ ಫೈಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ, ಸೋಲಿಸ್ಲಿಕ್ಕೆ ಈಸಿ ಆಗ್ತದೆ. ಇದೇ ಟೈಪ್ ಯಾವುದೇ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಬಂದ ಕೂಡಲೇ ನಮ್ದು ಮಿಲಿಟರಿ ಅಂತ ಹೇಳಿದ್ರೆ ನಮ್ದು ಬಿ ಸೆಲ್ ಮತ್ತೆ ಟಿ ಸೆಲ್ ಅದನ್ನ ಬಂದುಕೊಂಡು ಇದಕ್ಕೆ ಹೊಡೆದು ಹೊರಗೆ ತೋರಿಸ್ತದೆ. ಅದ ನಂತರ ಬಾಕಿದೆಲ್ಲ ನಿಮ್ದು ಒಳಗಿನ ಇದು ಯಾವ ರೀತಿ ಮೊದಲಿನ ತರನೇ ಎಲ್ಲ ಬ್ಲಡ್ ವೆಸಲ್ಸ್ ಸ್ಕಿನ್ ಟಿಶ್ಯೂ ಇದೆಲ್ಲ ರಿಪೇರಿ ಆಗ್ತಾ 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 ಒಂದು 15-20 ದಿವಸದಲ್ಲಿ ಈ ನಾರ್ಮಲ್ ಪೊಸಿಷನ್ಗೆ ಬರುತ್ತೆ. ಅದೇ ಈಗ ನೆಕ್ಸ್ಟ್ ಅಂತಂದ್ರೆ ನಮ್ಮ ಬ್ಲಡ್ ಶುಗರ್ ಜಾಸ್ತಿ ಇದ್ದವರಿಗೆ ಯಾಕೆ ಹೀಲ್ ಆಗೋದಿಲ್ಲ, ಅದು ಗ್ಯಾಂಗ್ರೀನ್ ಯಾಕೆ ಆಗ್ತದೆ ಅನ್ನುವಂತ ವಿಷಯ. ಈಗ ನೋಡಿ ಇದೇ ರೀತಿ ಈಗ ನಾವು ಮೊದಲಿನ ತರ ನೋಡೋ ಏನಾದ್ರೂ ಒಂದು ಕಲ್ಲು ಏನೋ ತಾಗಿ ಒಂದು ಇದ ಪೆಟ್ ಆಗಿ ನಿಮ್ಗೆ ಬ್ಲಡ್ ಬರ್ಲಿಕ್ಕೆ ಶುರು ಆಯ್ತು, ಅವಾಗ ಏನಾಯ್ತು ಅಂತ ಹೇಳಿದ್ರೆ ಮತ್ತೆ ನಿಮ್ದು ನಿಮ್ದು ವೈರಸ್ ಮತ್ತೆ ನಿಮ್ದು ಬ್ಯಾಕ್ಟೀರಿಯಾ ನಂತರ ಫಂಗಸ್ ಎಲ್ಲ ಒಳಗೋದು. ಆವಾಗ ನಮ್ಮ ಗ್ಲೂಕೋಸ್ ಜಾಸ್ತಿ ಇರೋದ್ರಿಂದ ಈ ಗ್ಲೂಕೋಸ್ ಏನ್ ಮಾಡ್ತದೆ ಪ್ರೋಟೀನ್ ಅನ್ನ ಕೆಲಸ ಮಾಡಿಬಿಡುದಿಲ್ಲ, ಅದನ್ನ ಕ್ಯಾಚ್ ಮಾಡ್ತದೆ ಗ್ಲೂಕೋಸ್ ಪ್ರೋಟೀನ್ ಅನ್ನ ಹಿಡ್ಕೊಳ್ತದೆ. ಸೊ ಪ್ರೋಟೀನ್ ಇಂದ ಏನೊಂದು ಥ್ರೋಂಬಿನ್ ಪ್ರೋಥ್ರೋಂಬಿನ್ ಅದೆಲ್ಲ ತಯಾರಾಗಬೇಕಿತ್ತು ಮತ್ತೆ ನಿಮ್ಮ ಹೆಪ್ಪುಗಟ್ಟುವಂತ ಕ್ರಿಯೆ ಆಗ್ಬೇಕಿತ್ತು ಅದೆಲ್ಲ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತದೆ. ಸೊ ಹೆಪ್ಪುಗಟ್ಟಲಿಕ್ಕೆ ಕೊಡೋದಿಲ್ಲ ಯಾಕಂದ್ರೆ ಗ್ಲೂಕೋಸ್ ಅನ್ನ ಪ್ರೋಟೀನ್ ಅನ್ನ ಹಿಡ್ಕೊಂಡ್ಬಿಡ್ತದೆ. ಸೊ ಏನಾಗಿದೆ ಹೆಪ್ಪುಗಟ್ಟುವ ಕ್ರಿಯೆ ಆಗ್ತಾ ಇಲ್ಲ. ಸೊ ಆ ಏರಿಯಾದಿಂದ ಮತ್ತೆ ಫಂಗಸ್ ವೈರಸ್ ಎಲ್ಲ ಬರ್ತಾನೆ ಇದೆ. ಗ್ಲೂಕೋಸ್ ಪ್ರೋಟೀನ್ ಅನ್ನ ಹಿಡ್ಕೊಂಡಿರುವಂತ ಕ್ರಿಯೆಗೆ AGES ಅಂತ ಅಂದ್ರೆ ಅಡ್ವಾನ್ಸ್ ಗ್ಲೈಕೇಶನ್ ಎಂಡ್ ಪ್ರಾಡಕ್ಟ್ ಅಂತ ಕರೀತಾರೆ. ಎರಡನೇದಾಗಿ ಇದಕ್ಕೆ ನಮ್ಮ ರೆಡ್ HbA1c ಟೆಸ್ಟ್ ಮಾಡಿದಾಗ ಹೇಳ್ತಾರಲ್ಲ ಸುಮಾರು 8 ಬಂತು ಅಂತ 5.7 ಬರ್ಬೇಕು ಅಂದ್ರೆ ನಮ್ದು ರೆಡ್ ಬ್ಲಡ್ ಸೆಲ್ ಅಲ್ಲಿ ಶುಗರ್ ಇರುತ್ತೆ. ಅದೇ ರೀತಿ ನಮ್ಮ ಎಲ್ಲ ಟಿಶ್ಯೂ ನಲ್ಲಿ ಶುಗರ್ ಇರ್ತದೆ. ಆದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಶುಗರ್ನ ಅಂಶ ಜಾಸ್ತಿ ಇರೋದ್ರಿಂದ ಈ ಬ್ಯಾಕ್ಟೀರಿಯಾಸ್ಗೆ ಒಂದು ಫಾಸ್ಟರ್ ಹೋಟ್ಲ್ ಇದ್ದಾಗ ಇದು ಎನ್ವೈರನ್ಮೆಂಟ್ ಈಗ ನಮ್ಮ ಒಳಗೆ ಜಾಸ್ತಿ ಗ್ಲೂಕೋಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಫೇವರೇಟ್ ಫುಡ್ ನಿಮ್ದು ಬ್ಯಾಕ್ಟೀರಿಯಾಸ್ ಆಗ್ಲಿ ವೈರಸ್ ಆಗ್ಲಿ ನಿಮ್ ಇದಕ್ಕೆಲ್ಲ ಫೇವರೇಟ್ ಫುಡ್ ಅಂದ್ರೆ ಗ್ಲೂಕೋಸ್. ಅದಕ್ಕೆ ಏನಾಗ್ತದೆ ಒಳ್ಳೆ ವಾತಾವರಣ ಸಿಕ್ಬಿಡ್ತದೆ, ಅದು ಏನ್ ಮಾಡ್ತದೆ ಅದನ್ನ ಗ್ಲೂಕೋಸ್ ಅನ್ನ ತಿಂತ ಅದನ್ನ ಡಬಲ್ ಟ್ರಿಪಲ್ ಬಂದಿರೋದು 2 4 4 8 ಈ ರೀತಿ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ ಯಾರಿಗೆ ಶುಗರ್ ಇರುತ್ತೋ ಅವರಿಗೆ ಮೊದಲನೇದಾಗಿ ಅದು ಹೀಲ್ ಆಗುದಿಲ್ಲ ಫಸ್ಟ್ ಅಂದ್ರೆ, ಸೆಕೆಂಡ್ ಅಂದ್ರೆ ವೈರಸ್ ಬ್ಯಾಕ್ಟೀರಿಯಾಸ್ ಡೆವಲಪ್ ಅಂದ್ರೆ ಡಬಲ್ ಆಗ್ತಾ ಹೋಗ್ತದೆ ಒಳ್ಳೆ ವಾತಾವರಣ ಸಿಗ್ತದೆ. ಮೂರನೇದಂದ್ರೆ ಬ್ಲಡ್ ಥಿಕ್ ಆಗೋದ್ರಿಂದ ನಮ್ಮಲ್ಲಿ ತುಂಬಾನೇ ಕೂದಲಿನ ಕೂದಲಿನಷ್ಟು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಕಾಣುವುದಷ್ಟು ಥಿಕ್ ತಿನ್ನ ಇದಿರ್ತದೆ ನಾವು ಅಂದ್ರೆ ಬ್ಲಡ್ ವೆಸಲ್ಸ್ ಎಲ್ಲ ಇರುತ್ತೆ. ಆ ಬ್ಲಡ್ ವೆಸಲ್ಸ್ ನಿಮ್ಮ ಇದು ಬ್ಲಡ್ ಹೋಗುದು ಯಾಕಂದ್ರೆ ಥಿಕ್ ಆಗಿರುತ್ತೆ. ಸೊ ನಮ್ಗೆ ಎಲ್ಲಿ ಬ್ಲಡ್ ಮುಟ್ಟುದಿಲ್ವೋ ಅಲ್ಲಿ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ, ಆಕ್ಸಿಜನ್ ಸಪ್ಲೈ ಆಗುದಿಲ್ಲ ಅಂತಂದ್ರೆ ಆ ಏರಿಯಾದಲ್ಲಿ ರಿಪೇರಿ ವರ್ಕ್ ಎಲ್ಲ ಕಡಿಮೆ ಆಗ್ಬಿಡ್ತದೆ. ಸೊ ಹೀಲ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಇವು ನಿಮ್ಮ ಬ್ಯಾಕ್ಟೀರಿಯಾಸ್ ನೋಡ್ತಾ ನೋಡ್ತಾ ಇದ್ದಾಗೆ ಅದು ಗಾಯ ಕಡಿಮೆ ಆಗಿದ್ದಾಗೆ ಹೊರಗಿಂದಾನೆ ಬ್ಯಾಕ್ಟೀರಿಯಾಸ್ ಬರ್ತಾನೆ ಇರ್ತದೆ, ಒಳಗಿರುದ ಇರ್ತದೆ ಮಲ್ಟಿಪ್ಲೈ ಆಗ್ತಾ 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 ಅದು ಸುಮಾರು ಮತ್ತೆ ಪ್ರೋಟೀನ್ ಸ್ಟಾರ್ಟ್ ಆಗಿದ್ದು ಸ್ವಲ್ಪ ಮುಂದೆ ಬರ್ತಾ 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 ಹಿಮ್ಮಡಿವರೆಗೆ ಬಂದು ಗೋಡೆ ಮೇಲವರೆಗೆ ವೈರಸ್ ತುಂಬಿಕೊಂಡ್ತಾ ಬರ್ತದೆ. ಅವಾಗ ಕ್ರಮೇಣವಾಗಿ ಆ ಏರಿಯಾ ಕಪ್ಪಾಗಿ ಶುರು ಆಗ್ತದೆ. ಅದ ನಂತರ ಅದನ್ನ ಸರಿಯಾಗಿ ಟ್ರೀಟ್ ಮಾಡದೇ ಇದ್ರೆ ಮುಂದೆ ವೈರಸ್ಸಿನ ಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಕಾಲೆಲ್ಲ ಕಪ್ಪಾಗ್ತಾ ಹೋಗ್ತದೆ. ಅವಾಗ ಡಾಕ್ಟರ್ ಏನ್ ಮಾಡ್ತಾರೆ ಈ ಮತ್ತೆ ಹರಡಿ ಮೇಲ್ವರೆಗೆ ಇದನ್ನ ಇದು ಬರ್ಬೋದು ಅನ್ನೋ ದೃಷ್ಟಿಯಿಂದ ಅವರ ಕಾಲನ್ನ ಕಟ್ ಮಾಡ್ತಾರೆ. ಈ ರೀತಿ ಗ್ಯಾಂಗ್ರೀನ್ ಅಂತ ಹೇಳಿದ್ರೆ ಡಯಾಬಿಟಿಸ್ ನವರಿಗೆ ಗ್ಯಾಂಗ್ರೀನ್ ಆಗೋದು. ಸೊ ಇದಕ್ಕೆ ಉಪಾಯ ಏನ್ ಮಾಡ್ಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನೋಡಿ ನಮ್ಗೆ ದೇವರು ಜನ್ಮ ಕೊಟ್ಟವಾಗ ಶುಗರ್ ಹಾಕಿ ಕಳಿಸಿರುವುದಿಲ್ಲ, ನೀನು 100 ವರ್ಷ ಆರಾಮ್ ಚೆನ್ನಾಗಿ ಬಾಳಪ್ಪ ಅಂತ ಹೇಳ್ಕೊಂಡು ನಮ್ಗೆ ಭೂಮಿ ಮೇಲೆ ಅವಕಾಶ ಕೊಟ್ಟಿರ್ತಾರೆ ದೇವರು. ಬಟ್ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಅನ್ನೋ ಇಂಗ್ಲಿ ನಮ್ಗೆ ಗೊತ್ತಿಲ್ಲೇನೆ ಸಿಕ್ಕಾಪಟ್ಟೆ ಸಕ್ಕರೆಯನ್ನ ನಮ್ಮಲ್ಲಿ ಹಾಕಿ ಬಾಡಿ ಒಳಗೆ ಹಾಕಿ ಈ ಸಕ್ಕರೆ ಕಾಯಿಲೆ ಒಳಗಿಂದ ತಯಾರಾಗಿ ಬಂದಿದಲ್ಲ, ನಾವು ಹೊರಗಿಂದ ಸಕ್ಕರೆಯನ್ನ ಹಾಕಿ ಈ ಕಾಯಿಲೆಯನ್ನ ಮಾಡ್ಕೊಂಡಿದ್ದು. ಸೊ ಹೊರಗಿನಿಂದ ನಾವು ಏನು ಶುಗರ್ ಅನ್ನ ಹಾಕ್ತೇವೆ
ಅದು ಯಾವ್ದಾದ್ರು ಶುಗರ್ ಇರ್ತದೆ ಏನು ಅದೆಲ್ಲ ನಾಲೆಜ್ ಇದ್ಬಿಟ್ಬಿಟ್ರೆ ನಾವು ಶುಗರ್ ಎಷ್ಟು ಬೇಕು ಅಷ್ಟನ್ನೇ ನಾವು ಯೂಸ್ ಮಾಡ್ಬೋದು. ಸೊ ಶುಗರ್ ಅನ್ನ ಕಂಟ್ರೋಲ್ ಮಾಡ್ಬೋದು. ಈಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಪ್ರಾಡಕ್ಟಿನ ಬಗ್ಗೆ ಹೇಳ್ತೇನೆ, ಅದರಲ್ಲಿ ಏನೇನು ಬೆನಿಫಿಟ್ ಇದೆ, ಅದರಲ್ಲಿ ಯಾವ್ಯಾವ ವಿಟಾಮಿನ್ಸ್ ಇದೆ, ಮಿನರಲ್ಸ್ ಇದೆ, ಇದನ್ನೆಲ್ಲ ವಿಸ್ತಾರವಾಗಿ ಹೇಳ್ತೇನೆ. ಅದರಿಂದ ತುಂಬಾ ನಮ್ದು ಡಯಾಬಿಟಿಸ್ಗೆ ಬೆನಿಫಿಟ್ ಆಗುತ್ತೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಅಲ್ಲಿವರೆಗೆ ಎಲ್ಲರೂ ಫಿಟ್ ಆಗಿರ್ರಿ, ಆರೋಗ್ಯವಾಗಿರ್ರಿ. ಭಾರತ್ ಮಾತಾಕಿ ಜಯ.